ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗೋದು ಡೌಟು. ಇವತ್ತು ಬರೀ ವಿಚಾರಣೆ ಅಷ್ಟೇ, ಬಹಳ ಕೇಳಿ ಬರ್ತಾ ಇದ್ದಿದ್ದೇನು ಅಂತಂದ್ರೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಕೆ ಎಸ್ ಆರ್ ಪಿ ತುಕುಡಿಗಳನ್ನ ಕರೆಸ್ಕೊಂಡ್ರು, ಬ್ಯಾರಿಕೇಡ್ ಗಳನ್ನ ಹಾಕೊಂಡ್ರು, ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡ್ರು. ಅದಾದ ನಂತರ ಸಿಬಿಐನವರು ಎಲ್ಲಿ ಡಿ ಕೆ ಶಿವಕುಮಾರ್ ಅನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಸುದ್ದಿಗಳೇ ಅತಿ ಹೆಚ್ಚಾಗಿ ಬರ್ತಾ ಇತ್ತು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡೋದು ಡೌಟು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬರೀ ವಿಚಾರಣೆ ಅಷ್ಟೇ ಆಗುತ್ತೆ. ಅವರು ಮಾಡ್ಕೊಂಡಂಥ ತಯಾರಿಯನ್ನು ನೋಡ್ಕೊಳ್ತಾ ಇದ್ದಾಗ ಅಲ್ಲಿ ಅವರನ್ನು ವಶಕ್ಕೆ ತಗೊಂಡ್ಬಿಡ್ತಾರೆ, ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾತುಗಳೇ ತುಂಬ ಕೇಳಿಬರ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ ಅರೆಸ್ಟ್ ಮಾಡಲಿಕ್ಕಿಲ್ಲ, ಅವರನ್ನು ವಿಚಾರಣೆಗೆ ಮಾತ್ರ ಒಳಪಡಿಸಬಹುದು ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರ ಅರೆಸ್ಟ್ ಡೌಟು, ಅರೆಸ್ಟ್ ಮಾಡಲಿಕ್ಕಿಲ್ಲ, ಇವತ್ತು ಬರೀ ವಿಚಾರಣೆ ಅಷ್ಟೇ. ನನ್ನ ಸಹೋದರಿ ಮುರಳೀಧರ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಅರೆಸ್ಟ್ ಮಾಡ್ತಾರೆ ಅಂತ ಇತ್ತು, ಬಟ್ ಈಗ ಸದ್ಯದ ಬೆಳವಣಿಗೆಯನ್ನ ಗಮನಿಸ್ಕೊಳ್ತಾ ಇದ್ರೆ ಅರೆಸ್ಟ್ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ನಡೀತಾ ಇದೆ ಮುರಳಿ? ಈಗ ಅರುಣ್, ಏನಂದ್ರೆ ಸಿಬಿಐ ಬಲ ಮೂಲಗಳು ಹೇಳ್ತಾರೆ ಮಾಹಿತಿ ಪ್ರಕಾರ ಇವತ್ತು ಕೇವಲ ವಿಚಾರಣೆಗೆ ಒಳಪಡ್ತೀವಿ, ಜೊತೆಗೆ ಈಗ ಸಿಕ್ಕಿರುವಂತಹ ದಾಖಲಾತಿಗಳೇನಿತ್ತು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆದ್ರೆ ಆ ಹಿನ್ನೆಲೆಯಲ್ಲಿ ಸಿಬಿಐ ಕಚೇರಿಗೆ ಬರುವಂತೆ ಒಂದು ನೋಟಿಸ್ ಅನ್ನು ಸಹ ಕೊಡ್ತೀವಿ. ನೋಟಿಸ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಯಾವ್ದಾದ್ರು ಮಾಹಿತಿಗಳಿಗೆ ಸರಿಯಾದ ಮಾಹಿತಿಯ ಉತ್ತರವನ್ನ ನೀಡಲಿಲ್ಲ, ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಅಬ್ರಪ್ಟ್ ಆಗಿ ಹೇಳುವಂತ ಕಾರಣ ಏನಾದ್ರೂ ಸಿಕ್ ಬಂದ್ರೆ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋ ಸಾಧ್ಯತೆಗಳಿರ್ತವೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಇವತ್ತೇ ಅವರನ್ನ ವಶಕ್ಕೆ ತೆಗೆದುಕೊಂಡು ಅರೆಸ್ಟ್ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋದ್ರ ಬಗ್ಗೆನೂ ಕೂಡ ಸಿಬಿಐ ಮೂಲಗಳು ಸ್ಪಷ್ಟಪಡ್ತಾ ಇದಾವೆ. ಆದ್ರೆ ಇನ್ನೊಂದು ಅನುಮಾನಗಳು ಕಾಡ್ತಾ ಇರೋದು ಅರುಣ್, ಏನಂದ್ರೆ ಪ್ರಮುಖವಾಗಿ ದೆಹಲಿಯ ನಿವಾಸದಲ್ಲಿ 50 ಲಕ್ಷ ಏನೋ ಹಣ ಸಿಕ್ತು, ನಗದು ಸಿಕ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗ್ಬೇಕಾಗಿರೋದು. ಯಾಕಂದ್ರೆ RBI ರೂಲ್ಸ್ ನ ಪ್ರಕಾರ ಅಷ್ಟು ದೊಡ್ಡ ಮಟ್ಟದ ಹಣ ಸಿಕ್ಲಿ ಯಾರು ಕೂಡ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಂಗ್ರಹ ಮಾಡಿರುವಂತದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬರ್ತಿದ್ದಾವೆ. ಯಾವ ರೀತಿಯ ಕ್ರಮವನ್ನ ಸಿಬಿಐ ಅಧಿಕಾರಿಗಳು ತೆಗೆದುಕೊಳ್ತಾರೆ, ಇನ್ನೇನೋ ಭವಿಷ್ಯ 1-1.5 ಗಂಟೆ ಒಳಗಡೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕೋ ಸಾಧ್ಯತೆಗಳಿರುವಂತದ್ದು ಅರುಣ್. ಓಕೆ, ಈಗ 50 ಲಕ್ಷ ಸಿಕ್ಕಿರೋದು ಬೆಂಗಳೂರಿನಲ್ಲಿರುವಂತ ನಿವಾಸದಲ್ಲ ಇಲ್ಲ ದೆಹಲಿಯಲ್ಲಿನ ಇದು ಮುರಳಿ? ಅರುಣ್, ಏನಂದ್ರೆ ದೆಹಲಿಯ ಕಾವೇರಿ ನಿವಾಸ ಏನಿದೆ, ಕಾವೇರಿ ನಿವಾಸದಲ್ಲಿ 50 ಲಕ್ಷ ಸಿಕ್ಕಿದೆ ಅಂತ ಹೇಳಿ ದೆಹಲಿಯ ಸಿಬಿಐ ಮೂಲಗಳು ಸ್ಪಷ್ಟವನ್ನು ಕೊಡ್ತಾರೆ ಅಂತದ್ದು. ಹಾಗೆ ಇಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳಿದಾವೆ. ಯಾಕೆಂದ್ರೆ ಐಟಿ ದಾಳಿ ಆಯ್ತು, ಐಟಿ ದಾಳಿ ಆದ ಬಳಿಕ ಒಂದಷ್ಟು ಚಿನ್ನಾಭರಣಗಳನ್ನ ವಶಕ್ಕೆ ತೆಗೆದುಕೊಂಡಿರ್ತಾರೆ. ಯಾಕೆಂದ್ರೆ ಐಟಿ ದಾಳಿ ಆದ ಬಳಿಕ ಯಾವ ಎಷ್ಟು ಮಟ್ಟದ ಚಿನ್ನಾಭರಣಗಳು ಮನೆಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಬಿಐ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟತೆಗಳಿತ್ತು. ಯಾಕಂದ್ರೆ ಸಿಬಿಐ ಅಧಿಕಾರಿಗಳು ಕೂಡ ಐಟಿ ದಾಳಿಯ ಕೆಲವೊಂದು ದಾಖಲಾತಿಗಳನ್ನ ತೆಗೆದುಕೊಂಡಿದ್ರು, ರವಾನೆ ಆಗಿತ್ತು, ಅವರಿಬ್ಬರ ನಡುವೆ ಇಂಟರ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಅದು ಕೂಡ ರವಾನೆ ಆಗಿತ್ತು. ರವಾನೆ ಆದ ಸಂದರ್ಭದಲ್ಲಿ ಅವತ್ತಿದ್ದಂತ ಚಿನ್ನಾಭರಣಗಳೆಷ್ಟು, ಇವತ್ತಿರುವಂತ ಚಿನ್ನಾಭರಣಗಳೆಷ್ಟು, ಇದೆಲ್ಲರೂ ಕೂಡ ಟ್ಯಾಲಿಯನ್ನ ಮಾಡ್ತಾರೆ. ಈಗಿನ ಮಾಹಿತಿ ಪ್ರಕಾರ ಮದುವೆ, ಈಗ ಡಿ ಕೆ ಶಿವಕುಮಾರ್ ಅವರ ಪುತ್ರಿಯ ಮದುವೆಯು ಕೂಡ ಸನಿಹದಲ್ಲಿತ್ತು, ಆ ಹಿನ್ನೆಲೆಯಲ್ಲಿ ಚಿನ್ನಾಭರಣಗಳನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತದೆ. ಆ ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಈಗ ಸ್ಪಷ್ಟವನ್ನ ಪಡಿಸ್ತಾರೆ ಅಂದ್ರೆ ಇದು ಮದುವೆಗೆ ಸಂಬಂಧವಾಗಿ ಖರೀದಿ ಮಾಡಿದ ಚಿನ್ನಾಭರಣ ಅಂತ ಹೇಳಿರೋದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸಿಬಿಐ ಅಧಿಕಾರಿಗಳಿಂದ ಮಾಹಿತಿಗಳು ಹೊರಗಡೆ ಬರ್ತಾರಂತದ್ದು ಅರುಣ್.